ಹೇಗಿದ್ರಿದ್ದಾನೆ ಕ್ಲೈಂಟ್? ನಮಸ್ಕಾರ. ನನ್ನ ಲಾಸ್ಟ್ ಎಪಿಸೋಡ್ನಲ್ಲಿ ಅಪ್ಪಾಜಿ ಕ್ಯಾಂಟೀನ್ ಬಗ್ಗೆ ಸಾಕಷ್ಟು ತೋರಿಸಿದೆ. ಬೆಳಗಿನ ತಿಂಡಿ ನಾನು ಬರೀ 60 ರೂಪಾಯಲ್ಲಿ ಚೌಚೌಬಾತು, ಉಪ್ಪಿಟ್ಟು, ಇಡ್ಲಿ, ರೈಸ್ ಬಾತ್ ಎಲ್ಲ ತಿಂದು ಮುಗಿಸಿದೆ. ಸೊ ಆ ಎಪಿಸೋಡ್ ನೋಡ್ದಿದ್ದವರು ಲಿಂಕ್ ಡಿಸ್ಕ್ರಿಪ್ಷನ್ಲ್ಲಿದೆ, ಮಿಸ್ ಮಾಡಿದೆ ನೋಡಿ. ಇವತ್ತು ನಾನು ಮಧ್ಯಾಹ್ನದ ಊಟ ಹೆಂಗಿದೆ, ಊಟದ ರೇಟ್ ಏನು, ಹೊಟ್ಟೆ ತುಂಬ ಊಟ ಬರೀ 20 ರೂಪಾಯಲ್ಲಿ ಹೇಗೆ ಮುಗಿಸ್ಬೋದು ಅಂತ ತೋರಿಸ್ತೀನಿ. ಬನ್ನಿ ಅಪ್ಪಾಜಿ ಕ್ಯಾಂಟೀನ್ಗೆ ಮಧ್ಯಾಹ್ನ ಊಟ ಮಾಡೋಕ್ಕೆ ಹೋಗಿ ಬರೋಣ. ಮಧ್ಯಾಹ್ನದ ಊಟದ ವಿಷಯಕ್ಕೆ ಬಂದಾಗ ಅಪ್ಪಾಜಿ ಕ್ಯಾಂಟೀನಲ್ಲಿ ನಿಮಗೆ ಎಸ್ಪೆಷಲಿ ಅನ್ನ ಸಾಂಬಾರು, ರಸಮ್ಮು, ಮುದ್ದೆ, ಚಪಾತಿ ಊಟ ಇಷ್ಟೆಲ್ಲ ಐಟಮ್ ಇದೆ. ಇದೆಲ್ಲವೂ ನಿಮಗೆ ಬರೀ 20 ರೂಪಾಯಲ್ಲಿ ಸಿಗ್ತಾ ಇದೆ. ಒಂದು ಪ್ಲೇಟ್ ಫುಲ್ ಮೀಲ್ಸ್ ತೊಗೊಂಡ್ರೆ ಬರೀ 20 ರೂಪಾಯಿ, ಅಥವಾ ನೀವು ಬರೀ ಒಂದು ಮುದ್ದೆ ತಗೋತೀರ ಅಂದ್ಕೊಳ್ಳಿ 10 ರೂಪಾಯಿ, ಬರೀ ಚಪಾತಿ ತೊಗೊಳ್ತೀರಂದರೆ ಅದು ಕೂಡ 10 ರೂಪಾಯಿ, ಬೇಡ ಆಫ್ ರೈಸು ಸಾಂಬಾರು ಯಥೇಷ್ಟ ಸಾಕು ನನಗೆ ಅಂದ್ಕೊಂಡ್ರೆ ಅದು ಕೂಡ 10 ರೂಪಾಯಿ. ಹಾಗಾದರೆ ನೀವು ಮಧ್ಯಾಹ್ನ ಸಾಧಾರಣ ಊಟ ಮಾಡುವವರು ಅಂದ್ಕೊಂಡಿದ್ರೆ 10 ರೂಪಾಯಿಲಿ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಮುದ್ದೆ ಮತ್ತು ಸಾಂಬಾರಂತೂ ಅಲ್ಟಿಮೇಟ್ ಆಗಿರುತ್ತೆ. ಅದೇ ರೀತಿ ನೀವು ಅನ್ನ ಸಾಂಬಾರು ತೊಗೊಳ್ಳಿ, ಅನ್ನ ರಸಮ್ ಆದರೂ ತೊಗೊಳ್ಳಿ, ಇಲ್ಲ ಬರೀ ಚಪಾತಿ ಮತ್ತು ಅನ್ನ ಊಟ ಮಾಡೋದಿದ್ರೂ ಮಾಡ್ಬೋದು, ಅದು ಕೂಡ 20 ರೂಪಾಯಿಗೆ ಸಿಗುತ್ತೆ. ಸೊ ನೀವು ಮಧ್ಯಾಹ್ನ ಹೊಟ್ಟೆ ತುಂಬ ಊಟನ ಬರೀ 20 ರೂಪಾಯಿಲಿ ಅಪ್ಪಾಜಿ ಕ್ಯಾಂಟೀನಲ್ಲಿ ಮಾಡ್ಕೊಂಡು ಹೋಗ್ಬೋದು. ಇವಾಗ ಬೆಂಗಳೂರಿನಲ್ಲಿ ಸುಡ್ತಾ ಇರೋ ಬಿಸಿಗೆ ಮುದ್ದೆ ಊಟದಷ್ಟು ಬೆಸ್ಟ್ ಯಾವುದೂ ಇಲ್ಲ. ನೋಡೋಣ ಅಂತ ಒಂದು ಮುದ್ದೆ ಒಂದು ಸ್ವಲ್ಪ ಸಾಂಬಾರು ಹಾಕ್ಕೊಂಡೆ. ಮುದ್ದೆನೂ ಅಷ್ಟೇ, ಸಾಂಬಾರು ಅಷ್ಟೇ, ತುಂಬಾ ಟೇಸ್ಟ್ ಆಗಿತ್ತು. ನೋಡಿ ನಿಮ್ಗೆ ಇಷ್ಟು ಮುದ್ದೆ ಕೊಡ್ತಾರೆ, ಸಾಂಬಾರು ಬರೀ 10 ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಮೆಚ್ಚಲೇಬೇಕು. ಅದಾದಮೇಲೆ ಒಂದು ಚಪಾತಿ ಕೂಡ ಟ್ರೈ ಮಾಡಿ ನೋಡೋಣ ಅಂದ್ಕೊಂಡೆ. ಚಪಾತಿಗೆ ಸಾಂಬಾರು ಮತ್ತು ಚಟ್ನಿ ಕೂಡ ಕೊಡ್ತಾರೆ. ಆಮೇಲೆ ಚಪಾತಿ ಕೂಡ ಅಷ್ಟೇ, ತುಂಬಾ ಸಾಫ್ಟ್ ಆಗಿದೆ. ನಿಮಗೆ ತಿಂತಾ ಇದ್ದರೆ ಆ ಖುಷಿನೇ ಬೇರೆ. ಯಾಕಂದರೆ ಕಮ್ಮಿ ರೇಟಿಗೆ ಕೊಡ್ತಿದ್ದಾರೆ, ಚಪಾತಿ ತುಂಬ ರಫ್ ಆಗಿದೆ ಅನ್ಕೋಬೋದು, ಖಂಡಿತ ಇಲ್ಲ. ಚಪಾತಿನೂ ಅಷ್ಟೇ, ತುಂಬಾ ಟೇಸ್ಟ್ ಆಗಿತ್ತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಈಗಿನ ಕಾಲದಲ್ಲಿ ಇಷ್ಟು ಕಮ್ಮಿ ರೇಟಿಗೆ ಅದೆಷ್ಟೋ ಜನರ ಹೊಟ್ಟೆಯನ್ನು ಅಪ್ಪಾಜಿ ಕ್ಯಾಂಟೀನ್ ನೀಗಿಸ್ತಾ ಇದೆ. ಸಾಕಷ್ಟು ಜನ ಒಂದು ಹೊತ್ತಿನ ಊಟಕ್ಕೆ ಒದ್ದಾಡುವಂಥ ಸಮಯ ಇದು. ಅಂಥ ಟೈಮಲ್ಲಿ 10 ರೂಪಾಯಿ 20 ರೂಪಾಯಿಗೆ ಸಿಗುತ್ತೆ ಅಂದರೆ ಬೆಳಿಗ್ಗೆ ತಿಂಡಿ ಇರ್ಬೋದು, ಮಧ್ಯಾಹ್ನ ಊಟ ಇರ್ಬೋದು, 20 ರೂಪಾಯಿ ಮೇಲೆ ಯಾವುದೂ ನಿಮಗೆ ಇಲ್ಲಿಲ್ಲ. ಸೊ ಅಷ್ಟು ಕಮ್ಮಿ ರೇಟಿಗೆ ಇಷ್ಟು ಟೇಸ್ಟಿ ಫುಡ್ ಕೊಡ್ತಾ ಇದ್ದಾರೆ. ಆಮೇಲೆ ರೈಸ್ ಕೂಡ ಅಷ್ಟೇ, ನಿಮ್ಗೆ ಒಂದು ರೈಸ್ ಅಂದರೆ ಹೊಟ್ಟೆ ತುಂಬ ಕೊಡ್ತಾರೆ. ಆ್ಯಕ್ಚುಲಿ ನಮಗೆ 20 ರೂಪಾಯಿ ಕೊಟ್ಟು ಫುಲ್ ರೈಸ್ ತಿನ್ನಕ್ಕೆ ಆಗಲ್ಲ, ಅಷ್ಟೊಂದು ಕೊಡ್ತಾರೆ. ಬರೀ ರೈಸ್ ಮಾತ್ರ ಸಾಕಂದರೆ ಹಾಫ್ ರೈಸ್ ಸಾಕು, ಹೊಟ್ಟೆ ತುಂಬಿಡುತ್ತೆ 10 ರೂಪಾಯಿ. ಇಲ್ಲ ಇನ್ನೊಂದು ಸ್ವಲ್ಪ ಬೇಕು ಅನ್ಸೆ ಇನ್ನೊಂದು 10 ರೂಪಾಯಿ ಕೊಟ್ಟರೆ ಮುದ್ದೆ, ಅಲ್ಲಿಗೆ 20 ರೂಪಾಯಿಗೆ ನಿಮ್ಗೆ ರೈಸು ಬಂದಂಗಾಯಿತು, ಮುದ್ದೆನೂ ಬಂದಂಗಾಯಿತು. ರೈಸು ಅಷ್ಟೇ, ತುಂಬಾ ಚೆನ್ನಾಗಿದೆ. ನಿಮಗೆ ಯಾವುದೋ ಲೋ ಕ್ವಾಲಿಟಿ ಫುಡ್ ಅಲ್ವೇ ಅಲ್ಲ, ತುಂಬಾ ಗಟ್ಟಿನೂ ಇಲ್ಲ, ಚೆನ್ನಾಗಿ ಬೆಂದಿದೆ. ಆಮೇಲೆ ಸಾಂಬಾರು ಅಷ್ಟೇ, ತುಂಬಾ ಟೇಸ್ಟೇ ಆಗಿರುತ್ತೆ. ಬಟ್ ಸಾಂಬಾರು ನಿಮಗೆ ಯೂಶ್ವಲಿ ಚಪಾತಿಗೆ ಮತ್ತು ಅನ್ನಕ್ಕಿರ್ಬೋದು ಒಂದೇ ಥರ ಕೊಡ್ತಾರೆ. ಆಮೇಲೆ ಸೆಂಡಿಗೆ ಇರುತ್ತೆ. ಇಲ್ಲ ನೀವೇನಾದರೂ ಸಾಂಬಾರು ಬೇಡ ಅಂದರೆ ಒಳ್ಳೆ ಮಸಾಲ ಹಾಕಿಬಿಟ್ಟು ಖಾರ ಖಾರ ರಸಂ ಕೂಡ ಕೊಡ್ತಾರೆ. ಅದರಲ್ಲೂ ನೀವು ಮಧ್ಯಾಹ್ನ 1:30 to 2 ಗಂಟೆ ಹಂಗೆ ಬಂದ್ರಂತೂ ಹೆವಿ ಕ್ರೌಡ್ ಇರುತ್ತೆ. ಸೊ ಟೋಟಲಿ ಬಡವರಿಗೆ ರಸದ ಔತಣ ಅಂತ ಹೇಳ್ಬೋದು. ಇಲ್ಲಿ ಅತಿ ಕಡಿಮೆ ರೇಟಲ್ಲಿ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಎಲ್ಲವೂ ಸಿಗ್ತಿದೆ ಬಡವರಿಗೆ. ಇದೊಂದು ರೀತಿ ದೇವಸ್ಥಾನ ಅಂದರೂ ತಪ್ಪಿಲ್ಲ, ಇವರಿಗೆ ಅನ್ನದಾತ ಪ್ರಭು ಅಂದರೂ ತಪ್ಪಾಗಲ್ಲ. Thank you.
ಓಕೆ, ಅಲ್ಲಿಗೆ ನಾನು ಬೆಳಿಗ್ಗೆ ತಿಂಡಿಯಿಂದ ಮಧ್ಯಾಹ್ನದ ಊಟದವರೆಗೆ ಬರೀ ಒಂದು 60 ರೂಪಾಯಿಲೇ ಮುಗಿಸ್ಬಿಟ್ಟಿದ್ದೀನಿ ಇವತ್ತಿನ ಇಡೀ ದಿನ ಮುಗೀತಲ್ಲಿಗೆ. ಓ, ನೀವೇ ಅರ್ಥ ಮಾಡ್ಕೋಬೇಕು, ಇಷ್ಟು ಒಂದು ಕಮ್ಮಿ ರೇಟ್ಗೆ ಬಡವರ ಹಾಗೆ ಪ್ರತಿಯೊಬ್ಬರ ಹೊಟ್ಟೆಯನ್ನು ಶರವಣ ಅವರು ನಿಗ್ಗಿಸ್ತಾ ಇದ್ದಾರೆ ಅಪ್ಪಾಜಿ ಕ್ಯಾಂಟೀನ್ ಮೂಲಕ. ನೀವು ಬನ್ನಿ, ಹೊಟ್ಟೆ ತುಂಬ ಊಟ ಮಾಡಿ, ಆದರೆ ಫುಡ್ಡನ್ನು ವೇಸ್ಟ್ ಮಾಡಬೇಡಿ. ಆಮೇಲೆ ಈ ಹೋಟೆಲ್ ಎಲ್ಲಿ ಬರುತ್ತೆ, ಇದರ ಲೊಕೇಶನ್ನು ಅಡ್ರೆಸ್ಸು ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮಿಸ್ ಮಾಡದೆ ಬನ್ನಿ. ನೀವೇ ಅನ್ಕೋತೀರ ಒಂದು ಸಲ ಹೊಟ್ಟೆ ತುಂಬ ಊಟ ಮಾಡಿದ್ಮೇಲೆ ಇಷ್ಟೊಂದು ತಿಂದ್ವಿ, ಇಷ್ಟೊಂದು ಟೇಸ್ಟ್ ಆಗಿತ್ತು, ಬರೀ 20 ರೂಪಾಯಿಗೆ ಅಂತ ನೀವೇ ಅನ್ಕೋತೀರ, ಅಷ್ಟು ಸೂಪರ್ ಆಗಿದೆ ಟೇಸ್ಟ್. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ವಿಡಿಯೋ. ಇನ್ನೊಂದು ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲರಿಗೂ ಟೇಕ್ ಕೇರ್, ಬಾಯ್, ಖುಷಿಯಾಗಿರಿ, ನಗ್ತಾ ಇರಿ.